ವೆಲ್ಕಮ್ ಬ್ಯಾಕ್. ದೆಹಲಿಯಲ್ಲಿ ರೈತರ ಕಿಚ್ಚು ಮಾತ್ರ ಎದ್ದಿದೆ. ಈಗ ಬಹುದೊಡ್ಡದಾದಂಥ ಕಿಚ್ಚು ದೆಹಲಿಯಲ್ಲಿ, ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತಹ ಘಟನೆ ನಡೆದಿದೆ. ರೈತರನ್ನ ಚದುರಿಸೋಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ, ಬ್ಯಾರಿಕೇಡ್ಗಳನ್ನು ತಳ್ಳಿ ರೈತರು ನುಗ್ತಾ ಇದ್ದಾರೆ. ದೆಹಲಿಗೆ ಹೊರಟಿದ್ದ ರೈತರ ಮೇಲೆ ಅಶ್ರುವಾಯು ಪ್ರಯೋಗವನ್ನು ನಡೆಸಲಾಗಿದೆ. ಇದು ದೆಹಲಿಯ ಅಕ್ಷರಧಾಮ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನು ಮಾಡಲಾಗಿದೆ. ಅಕ್ಷರಧಾಮ ಬಳಿ ಆಗಿರೋದಿದು. ಟ್ರ್ಯಾಕ್ಟರ್ನಲ್ಲಿ ದೆಹಲಿಯ ಒಳಗಡೆಗೆ ತೆರಳುತ್ತಾ ಇದ್ರು. ಇಂತಿಷ್ಟೇ ಸಮಯದಲ್ಲಿ ಬಂದು ದೆಹಲಿಯ ಒಳಗಡೆಗೆ ಹೋಗಬೇಕು ಅನ್ನೋದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿದ್ರು. ಬಟ್ ಕೆಲ ರೈತರು ತಡವಾಗಿ ಬಂದಿದ್ದಕ್ಕೆ ಅವರನ್ನ ಒಳಗಡೆಗೆ ಬಿಟ್ಟಲಿಲ್ಲ. ಹಾಗಾಗಿ ನಮ್ಮನ್ನು ಒಳಗಡೆಗೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮಾತಿನ ಚಕಮಕಿ ನಡೆದು ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ. ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗವನ್ನು ಮಾಡಿದ್ದಾರೆ, ಜಲಫಿರಂಗಿಗಳನ್ನು ಬಳಸಿದ್ದಾರೆ. ಈಗ ದೊಡ್ಡ ಮಟ್ಟದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ಯಾರಿಕೇಡ್ ಅನ್ನು ತಳ್ಳಿ ರೈತರು ಗಡಿ ಪ್ರವೇಶವನ್ನು ಮಾಡಕ್ಕೆ ಮುಂದಾಗಿದ್ರು. ದೆಹಲಿಯ ಒಳಗಡೆಗೆ ಬರಕ್ಕೆ ಘಾಜಿಪುರ ಗಡಿಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಲಾಗಿದೆ. ಬ್ಯಾರಿಕೇಡ್ನ ಮೂಲಕವಾಗಿ ಅದರ ಬ್ಯಾರಿಕೇಡ್ ಅನ್ನು ತಳ್ಳಿ ಒಳಗಡೆಗೆ ನುಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಗಾಜಿಪುರ ದೆಹಲಿಯಲ್ಲಿ ಆ ಗಡಿ ಭಾಗಕ್ಕೆ ಬರುವಂತಹ ಗಲಾಟೆಗಳು ನಡೀತಾ ಇದೆ. ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಆಯಿತು. ಅದಾದ ನಂತರ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದರು, ಅಶ್ರುವಾಯು ಪ್ರಯೋಗವನ್ನು ಮಾಡಿದರು, ಜಲಫಿರಂಗಿಯನ್ನು ಬಳಸಿದರು. ಎಲ್ಲ ನಂತರ ಸಿಕ್ಕರು ಕೂಡ ಅಲ್ಲೇನೂ ಕಡಿಮೆ ಇರಲಿಲ್ಲ. ಅವರು ಅವರಿಗೆ ಕೊಡುವಂಥ ತಲವಾರ್ ಇರುತ್ತೆ, ಅದನ್ನೇ ಹಿಡ್ಕೊಂಡು ಸ್ವತಃ ಬಂದಿದ್ದರು. ಸೊ ಎಲ್ಲ ಘಟನೆಗಳು ಈಗ ದೆಹಲಿಯ ಗಡಿಭಾಗದಲ್ಲಿ ನಡೆದಿರೋದು. ಸೊ ಈ 60 ದಿನಗಳಿಂದಲೂ ಕೂಡ ಪ್ರತಿಭಟನೆ ಶಾಂತಿಯುತವಾಗಿತ್ತು. ಇವತ್ತು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡೋಕ್ಕೆ ಹೊರಟಿದ್ರು. ಸೊ ಗಣ ಪರೇಡ್ ಅಂತ ಹೇಳಿ ಇಡೀ ದೇಶಾದ್ಯಂತ ಮಾಡೋಕ್ಕೆ ಶುರು ಮಾಡಿದರು ಟ್ರ್ಯಾಕ್ಟರ್ ಮೂಲಕವಾಗಿ. ಅದಕ್ಕೆ ಒಂದಿಷ್ಟು ಸಮಯವನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ದೆಹಲಿಯ ಪೊಲೀಸರ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಬಿಟ್ಟಿತ್ತು. ದೆಹಲಿ ಪೊಲೀಸರು ಒಂದಿಷ್ಟು ಟೈಮನ್ನು ಫಿಕ್ಸ್ ಮಾಡಿ ಅದಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದರು. ಆ ಟೈಮ್ನಲ್ಲಿ ಒಂದಿಷ್ಟು ಜನ ಒಳಗಡೆ ಹೋಗಿ ಪರೇಡನ್ನು ಮಾಡಿದರು. ಆದರೆ ಕೆಲವರು ತಡವಾಗಿ ಬಂದಾಗ ಆ ಟೈಮಲ್ಲಿ ಬಿಡಲ್ಲ ಅಂದಿದ್ದಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ತೆಗೆದುಕೊಳ್ಳುತ್ತು. ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆಗ್ತಾ ಇದೆ ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಲ್ಲಿಯ ಪರಿಸ್ಥಿತಿ ಅಂತ ಹೇಳಿ. ಕಂಟ್ರೋಲ್ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಟ್ರ್ಯಾಕ್ಟರ್ನ ಮೂಲಕವಾಗಿ ಒಳಗಡೆಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದಾರಿಯ ಮೂಲಕವಾಗಿ ಹೋಗ್ತಾ ಇದ್ದಾರೆ. ಪೊಲೀಸರು ಅಲ್ಲಿ ಏನೇನು ಬ್ಲಾಕ್ ಮಾಡ್ತಾ ಇದ್ದಾರೆ, ಬಟ್ ಅವರು ಇನ್ನೊಂದು ದಾರಿಯನ್ನು ಹುಡ್ಕೊಳ್ತಾ ಇದ್ದಾರೆ. ಬ್ಯಾರಿಕೇಡನ್ನು ಹಾಕಿದ್ದಾರೆ, ಕಲ್ಲು ಹಾಕಿದ್ದಾರೆ, ಕಲ್ಲುಗಳನ್ನೆಲ್ಲ ಕಿತ್ತಾಕಿ ಸ್ವತಃ ರೈತರೇ ಈಗ ಕ್ರೇನ್ಗಳನ್ನು ತಂದು ಆ ಕಲ್ಲುಗಳನ್ನೆಲ್ಲ ಕಿತ್ತಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಟ್ರ್ಯಾಕ್ಟರ್ ಮೂಲಕವಾಗಿ ದೆಹಲಿಯ ಗಡಿಯೊಳಗೆ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರಿಗೆ ಪರ್ಮಿಷನ್ ಇತ್ತು, ಆದರೆ ಕೆಲವೊಂದಿಷ್ಟು ಜನ ಹಾಗೇ ಒಳಗಡೆಗೆ ತಡವಾಗಿ ಬಂದರೂ ಕೂಡ ಒಳಗಡೆ ಹೋಗುವಂಥ ಕೆಲಸವನ್ನು ಮಾಡಿದರು. ಆಗ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದರು, ಅಶ್ರುವಾಯು ಪ್ರಯೋಗವನ್ನು ಸಿಡಿಸಿರೋದು, ಜಲಫಿರಂಗಿಯನ್ನು ಸಿಡಿಸಿರೋದು. ದೆಹಲಿಯ ಅಕ್ಷರಧಾಮ ಬಳಿ ಒಂದಿಷ್ಟು ಘಟನೆ ನಡೆದಿದೆ, ಗಾಜಿಪುರ ಬಳಿ ಒಂದಿಷ್ಟು ಘಟನೆ ನಡೆದಿರೋದು. ಸೊ ಲಾಠಿ ಚಾರ್ಜ್ ಆಗಿದೆ, ಹಲವು ರೈತರು ಈಗಾಗಲೇ ಅಸ್ವಸ್ಥಗೊಂಡಿದ್ದಾರೆ. ತೀವ್ರ ಅಸ್ವಸ್ಥಗೊಂಡಿರೋರೀಗ ಆಸ್ಪತ್ರೆಗೂ ಕೂಡ ಅವರನ್ನು ಕಳುಹಿಸಲಾಗಿದೆ. ಇನ್ನು ಉಳಿದಂತೆ ಪೊಲೀಸರು ಮತ್ತು ರೈತರ ನಡುವೆ ನಡೀತಾ ಇರುವಂಥ ಈ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದೇನಿದೆ, ಇಬ್ಬರ ನಡುವೆ ಇರುವಂಥ ಜಟಾಪಟಿ ಮುಂದುವರೆದಿದೆ. ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಪೊಲೀಸರು ಕೂಡ ಸುಮ್ಮನೆ ಇಲ್ಲ, ಲಾಠಿ ಚಾರ್ಜ್ ಮಾಡ್ತಾನೇ ಇದ್ದಾರೆ, ಅಶ್ರುವಾಯು ಪ್ರಯೋಗವನ್ನು ಮಾಡ್ತಾನೇ ಇದ್ದಾರೆ, ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ರೈತರೆಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಮುಂದಾಗಿದ್ದಾರೆ. ದೊಡ್ಡ ಕಿಚ್ಚು ಹೊತ್ತಿದೆ ಈಗ ಉದ್ವಿಗ್ನ ಪರಿಸ್ಥಿತಿ. ಈಗ ಬೆಳಗಾವಿ ದೆಹಲಿಯಲ್ಲಿ ನಡೆದಿದೆ, ಅದು ಗಾಜಿಪುರ ದೆಹಲಿಯ ಗಡಿಭಾಗದಲ್ಲಿ ಇರುವಂಥದ್ದು. ದೆಹಲಿಯ ಅಕ್ಷರಧಾಮ ಪೊಲೀಸರ ಲಾಠಿ ಚಾರ್ಜನ್ನು ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀರ ದೃಶ್ಯಾವಳಿಗಳನ್ನು, ಈಗ ಯಾವ ಮಟ್ಟಕ್ಕೆ ವಿಕೋಪಕ್ಕೆ ಹೋಗ್ತಾ ಇದೆ ಅನ್ನೋ ದೃಶ್ಯಾವಳಿಗಳನ್ನು, ಯಾವ ಪ್ರಮಾಣದಲ್ಲಿ ಅಲ್ಲಿ ಸೇರಿಕೊಂಡಿದ್ದಾರೆ ಅಂಥೇಳಿ. 60 ದಿನಗಳ ಶಾಂತಿಯುತವಾದಂಥ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದು. ದೆಹಲಿಯ ಗಾಜಿಪುರ ಬಳಿ ನಡೆದಿರುವಂಥ ಬೆಳವಣಿಗೆ, ಅಕ್ಷರಧಾಮ ಬಳಿ ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನೇ ಕಿತ್ತು ಬಿಸಾಕಿ ನೋಡಿ, ಕ್ರೇನನ್ನು ಹೆಂಗೆ ತಂದಿದ್ದಾರೆ ರೈತರು. ಆ ಕ್ರೇನ್ ಮೂಲಕವಾಗಿ ಕ್ರೇನ್ ಮೇಲೆ ಹತ್ತಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಮುನ್ನುಗ್ತಾ ಇದ್ದಾರೆ. ಕಲ್ಲಿನಿಂದ ನೀವೇನಾದರೂ ಬ್ಯಾರಿಕೇಡನ್ನು ಹಾಕಿದರೆ ಕಲ್ಲುಗಳನ್ನು ಇಟ್ಟಿದ್ರು, ಅವುಗಳನ್ನೆಲ್ಲ ಕಿತ್ತು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಕಿತ್ತು ಹಾಕಿ ಗಡಿ ದೆಹಲಿಯ ಒಳಗಡೆಗೆ ನುಗ್ಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸೊ ಈಗ ಯಾರೆಲ್ಲ ದೆಹಲಿಯ ಗಡಿಯೊಳಗೆ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅವರ ಮೇಲೆಲ್ಲ ಅಶ್ರುವಾಯು ಪ್ರಯೋಗವನ್ನು ಮಾಡ್ತಾ ಇರೋದು, ಲಾಠಿ ಚಾರ್ಜನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಇನ್ನೂ ಯಾವ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ. ಇದು ದೆಹಲಿಯ ಮೀರತ್, ದೆಹಲಿ ಮತ್ತು ಮೀರತ್ ಎಕ್ಸ್ಪ್ರೆಸ್ ವೇನಲ್ಲಿ ಲಾಠಿ ಚಾರ್ಜ್ ಆಗಿರೋದು. ಅವ್ರನ್ನ ಚದುರಿಸೋಕೆ ಪೊಲೀಸರು ಈಗ ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ.